हेमास कुकिंग चैनल कड़ेंदा एल्लरिगू नमस्कार। इवत्तु नानु निमगे ननगे तिळिदिरुवंत केलवंदु किचन टिप्स गळन्न निम्म मुंदे शेर माड्कोबेकु अन्कोंडिदीनि। इदरल्ली केलवु निमगे गोत्तिरबहुदु, हागे गोत्तिल्लदेनू इरबहुदु। ई रीति नीवु किचन अन्न टिप्स गळन्न फॉलो माड्कोंडु किचन अन्न आर्गनैज कूड इट्कोबहुदु, हागे समयद उळिताय कूड आगुत्ते। ಹಾಗೆ ಇದರಲ್ಲಿ ನಾನು ಕೆಲವೊಂದು ಸಾಮಾನುಗಳನ್ನು ಹೇಗೆ ರೀಯೂಸ್ ಮಾಡ್ಕೋಬಹುದು ಅಂತ ಕೂಡ ತೋರಿಸಿದ್ದೀನಿ। ಅದಕ್ಕೂ ಮುಂಚೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ರೆ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ನ ಕ್ಲಿಕ್ ಮಾಡಿದಾಗ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ಗಳು ಬರುತ್ತೆ। ಇದರ ಜೊತೆಗೆ ಈ ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ। ಬನ್ನಿ ಈಗ ಆ ಕಿಚನ್ ಟಿಪ್ಸ್ಗಳು ಯಾವುದು ಅಂತ ನೋಡೋಣವಾ। ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಮೊಟ್ಟೆ ಬೇಯಕ್ಕೆ ಇಟ್ಕೋತೀವಿ, ಆದರೆ ಕೆಲವೊಂದು ಸರಿ ನಾವು ಮಾಡೋ ಸಣ್ಣ ತಪ್ಪುಗಳಿಂದ ಮೊಟ್ಟೆ ಕ್ರ್ಯಾಕ್ ಆಗಿಬಿಟ್ಟು ಬೇಯೋದಿಲ್ಲ ನೀಟಾಗಿ। ನೋಡಿ ಈಗ ನಾನು ಮೊಟ್ಟೆ ಬೇಯಕ್ಕೆ ಇಟ್ಟಿದ್ದೀನಿ, ಆ ಮೊಟ್ಟೆ ಪೂರ್ತಿ ಮುಳುಗೋಷ್ಟು ನಾವು ನೀರು ಹಾಕ್ಕೋಬೇಕು। ಇದೇ ಮೊದಲನೇ ಟಿಪ್ಪು। ಈ ರೀತಿ ನೀರನ್ನು ಹಾಕ್ಕೊಂಡು ಕೆಲವರು ಏನು ಮಾಡ್ತಾರೆ, ಉಪ್ಪನ್ನು ಹಾಕ್ಕೊಂಡು ಮೊಟ್ಟೆನ ಬೇಯಿಸ್ಕೋತಾರೆ। ಆದರೆ ಈ ಬಿ ಪಿ ಎಲ್ಲ ಇರೋ ಅಂಥವರು ಎಷ್ಟು ಸಾಧ್ಯನೋ ಅಷ್ಟು ಉಪ್ಪನ್ನು ಅವಾಯ್ಡ್ ಮಾಡಬೇಕು। ಅಂಥ ಪಕ್ಷದಲ್ಲಿ ಉಪ್ಪು ಹಾಕೋ ಬದಲಾಗಿ ಒಂದು ಟೀ ಸ್ಪೂನಷ್ಟು ನೀವು ವೆನಿಗರ್ನ ಹಾಕ್ಕೋಬೋದು। ವೆನಿಗರ್ ಹಾಕಿದಾಗ ಕೂಡ ಮೊಟ್ಟೆ ಒಡಿದೆ ನೀಟಾಗಿ ಬೇಗ ಬೇಯುತ್ತೆ। ಎಲ್ಲರ ಮನೆಯಲ್ಲೂ ವೆನಿಗರ್ ಇರಲ್ಲ, ಅಂಥ ಟೈಮಲ್ಲಿ ಏನು ಮಾಡ್ಬೋದು ಅಂದರೆ, ನೀವು ಜಸ್ಟ್ ನಿಮ್ಮ ಮನೆಯಲ್ಲಿ ಯಾವ ಕುಕಿಂಗ್ ಆಯಿಲ್ ಉಪಯೋಗಿಸ್ತೀರಾ, ಅಂದರೆ ಅಡುಗೆಗೆ ಯಾವ ಎಣ್ಣೆ ಉಪಯೋಗಿಸ್ತೀರಾ, ಅದನ್ನೇ ಒಂದು ಟೀ ಸ್ಪೂನಷ್ಟು ನೀವು ಈ ಮೊಟ್ಟೆ ಬೇಯೋದಕ್ಕೆ ಹಾಕಿದಾಗ ನಿಮಗೆ ಮೊಟ್ಟೆ ಒಡಿದೆ ನೀಟಾಗಿ ಬೇಯುತ್ತೆ। ಹಾಗೇನೇ ಮೊಟ್ಟೆ ಸಿಪ್ಪೆ ಸುಲಿಯೋದಕ್ಕೆ ಕೂಡ ತುಂಬ ಸುಲಭ ಆಗುತ್ತೆ। ಮೊಟ್ಟೆ ಬೆಂದ ಮೇಲೂ ಕೂಡ ಅದನ್ನು ಸ್ವಲ್ಪ ಹೊತ್ತು ತಣ್ಣೀರಲ್ಲಿಟ್ಟು ನಂತರ ಬಿಡಿಸ್ಕೋಬೇಕಾಗತ್ತೆ। ಅದೇ ರೀತಿ ಎಲ್ಲರ ಮನೆಯಲ್ಲೂ ಪ್ರತಿನಿತ್ಯ ನಾವು ಅಡುಗೆ ಮಾಡಿದಾಗ ಒಗ್ಗರಣೆ ಹಾಕೇ ಹಾಕ್ತೀವಿ। ಒಗ್ಗರಣೆಗೆ ಸಾಮಾನ್ಯವಾಗಿ ಸಾಸಿವೆ, ಕರಿಬೇವು, ಜೀರಿಗೆ ಉಪಯೋಗಿಸಿ ಉಪಯೋಗಿಸ್ತೀವಿ। ಇದೆಲ್ಲದನ್ನು ಸಪ್ರೇಟಾಗಿ ಒಂದೊಂದೇ ಡಬ್ಬಿಲಿ ಇಟ್ಕೊಳ್ಳೋ ಬದಲು ಈ ರೀತಿ ಎಲ್ಲದನ್ನು ಒಂದೇ ಡಬ್ಬಿನಲ್ಲಿ ಇಟ್ಕೊಂಡಾಗ ನಿಮಗೆ ಹಾಕೋಕ್ಕೆ ಕೂಡ ಸುಲಭ ಆಗುತ್ತೆ। ಈಗ ನೋಡಿ ನಾವು ಚಿತ್ರಾನ್ನ ಮಾಡ್ತಾ ಇದ್ದೀವಿ ಅಂದ್ಕೊಳ್ಳಿ, ಇದರಲ್ಲಿರೋ ಆಲ್ಮೋಸ್ಟ್ ಎಲ್ಲ ಐಟಮ್ಮು ನಿಮಗೆ ಚಿತ್ರಾನ್ನಕ್ಕೆ ಬೇಕಾಗೇ ಬೇಕಾಗುತ್ತೆ ಒಗ್ಗರಣೆಗೆ। ಆಗ ಒಂದು ತೊಗೊಂಡು ಒಂದು ಹಾಕೋ ಅಷ್ಟರಲ್ಲಿ ಒಂದೊಂದು ಸರಿ ಏನಾಗುತ್ತೆ, ಕಡಲೆ ಬೀಜ ಸೀದೋಗುತ್ತೆ, ಇಲ್ಲ ಏನಾದರೂ ಹಾಕೋದು ಮರ್ತೋಗ್ತೀವಿ। ಆದರೆ ಈ ರೀತಿಯೆಲ್ಲ ನಾವು ಆರ್ಗನೈಸ್ ಮಾಡಿ ಇಟ್ಕೊಂಡಾಗ ಯಾವುದಿದೆ ಇಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ, ಹಾಗೆ ಒಗ್ಗರಣೆ ಹಾಕುವಾಗ ಸುಲಭ ಕೂಡ ಆಗುತ್ತೆ। ಏನಂತೀರಾ, ಈ ರೀತಿ ಒಂದು ಡಬ್ಬಿ ನಮ್ಮ ಮನೇಲಿರೋದು ಒಳ್ಳೆಯದಲ್ವಾ? ಇದಿಷ್ಟೇ ಅಲ್ಲ, ಎಲ್ಲರ ಮನೆಯಲ್ಲೂ ಮಸಾಲೆ ಪದಾರ್ಥಗಳನ್ನ ಉಪಯೋಗಿಸ್ತೀವಿ, ಅಂದರೆ ಪೌಡ್ರ್ಗಳನ್ನ। ಈಗ ನೋಡಿ ಈ ರೀತಿ ಒಂದು ಸ್ಪೂನ್ನ ಕೂಡ ಜೊತೆಗಿಟ್ಕೊಂಡು ಅಚ್ಚ ಖಾರದ ಪುಡಿ, ಅರಿಶಿನ, ಧನಿಯಾ ಪೌಡರು ಇದೆಲ್ಲದನ್ನು ನೀವು ಒಟ್ಟಿಗೆ ಇಟ್ಕೊಂಡಾಗ ನಿಮಗೇನಾಗುತ್ತೆ, ಒಂದೊಂದು ಡಬ್ಬಿನೂ ತೆಗೆದಾಗ ಅದು ಗಲೀಜಾಗ್ತಾ ಇರುತ್ತೆ, ಮತ್ತು ಅದನ್ನು ಅದೇ ಪ್ಲೇಸ್ಗೆ ಇಟ್ಕೋಬೇಕು। ಎಸ್ಪೆಷಲಿ ವರ್ಕಿಂಗ್ ವಿಮೆನ್ಸ್ಗಂತೂ ಅಥವಾ ಬೆಳಗ್ಗೆ ಹೊತ್ತು ಮಕ್ಕಳಿಗೆ ಟಿಫನ್ ಬಾಕ್ಸ್ ಎಲ್ಲ ಕಟ್ಟೋವಾಗ ಎಷ್ಟು ತೊಂದರೆ ಆಗುತ್ತಲ್ವಾ? ನೋಡಿ ಇದರಲ್ಲಿ ನಾನು ಅಚ್ಚ ಖಾರದ ಪುಡಿ, ಅರಿಶಿನ, ಧನಿಯಾ ಪೌಡರು, ಪೆಪ್ಪರ್ ಪೌಡರು, ಗರಂ ಮಸಾಲ, ಜೀರಿಗೆ ಪುಡಿ, ಕಸೂರಿ ಮೇತಿ ಎಲ್ಲದನ್ನು ಒಂದರಲ್ಲೇ ಇಟ್ಕೊಂಡಿದ್ದೀನಿ। ಹಾಗೇನಾಗುತ್ತೆ, ಒಂದೊಂದು ಡಬ್ಬಿನೂ ಮುಟ್ಟಿ ಅದು ಗಲೀಜಾಗೋದು ತಪ್ಪುತ್ತೆ, ಹಾಗೆ ನಿಮಗೆ ಯಾವುದು ಬೇಕೋ ಅದನ್ನು ಕರೆಕ್ಟಾಗಿ ಎಲ್ಲ ಹಾಕ್ಕೋಬೋದು, ಹಾಕೋವಾಗ ಕೂಡ ಮರ್ತಂಗೆ ಕೂಡ ಆಗಲ್ಲ, ಸರಿಯಲ್ವಾ? ಈ ರೀತಿ ಇನ್ನೊಂದು ಡಬ್ಬಿನೂ ಕೂಡ ನೀವು ಮಾಡಿರಿ ಇಟ್ಕೊಂಡಾಗ ನಿಮ್ಮ ಕಿಚನ್ನು ಆರ್ಗನೈಸ್ ಆಗಿರುತ್ತೆ। ಈಗ ನೋಡಿ ನಾನು ಒಂದು ನಾರ್ತ್ ಇಂಡಿಯನ್ ಗ್ರೇವಿ ಮಾಡ್ತಾ ಇದ್ದೀನಿ। ಇದಕ್ಕೆ ಸಾಮಾನ್ಯವಾಗಿ ನಾನು ಈಗ ತೋರಿಸಿರೋಂಥ ಆಲ್ಮೋಸ್ಟ್ ಎಲ್ಲ ಸಾಮಾನುಗಳನ್ನೂ ಹಾಕಬೇಕಾಗತ್ತೆ। ಈ ರೀತಿ ನಾವು ಆರ್ಗನೈಸ್ ಮಾಡಿ ಇಟ್ಕೊಂಡಾಗ ನೋಡಿ, ಇಲ್ಲಿ ನಾನು ಕಾಲು ಸ್ಪೂನಷ್ಟು ಅರಿಶಿನ, ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಒಂದು ಸ್ಪೂನಷ್ಟು ಗರಂ ಮಸಾಲ, ಸ್ಪೂನ್ ಕೂಡ ಜೊತೆಗೆ ಇರೋದ್ರಿಂದ ಮೆಜರ್ಮೆಂಟ್ ಕೂಡ ಕರೆಕ್ಟಾಗುತ್ತೆ, ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಹಾಗೆ ಸ್ವಲ್ಪ ಕಸೂರಿ ಮೇತಿನ ಹಾಕ್ಕೋತಾ ಇದ್ದೀನಿ। ನೋಡಿ ಎಷ್ಟು ಫ್ಯೂ ಸೆಕೆಂಡ್ಸ್ನಲ್ಲೇ ಎಲ್ಲ ಒಟ್ಟಿಗೆ ಇಟ್ಕೊಂಡಾಗ ಎಷ್ಟು ಸುಲಭ ಆಯ್ತಲ್ವ ಹಾಕ್ಕೊಳ್ಳೋದಕ್ಕೆ। ಈ ರೀತಿ ನಾವು ಹೆಣ್ಮಕ್ಕಳು ಸ್ವಲ್ಪ ತಲೆ ಉಪಯೋಗಿಸಿ ಈ ರೀತಿ ಎಲ್ಲ ಆರ್ಗನೈಸ್ ಮಾಡಿ ಇಟ್ಕೊಂಡಾಗ ಬೆಳಗ್ಗೆ ಹೊತ್ತಾಗಲಿ ಯಾವಾಗಲೇ ಆಗಲಿ ನಮಗೆ ಅಡುಗೆ ಮಾಡೋದಕ್ಕೆ ಕೂಡ ಸುಲಭ ಆಗುತ್ತೆ, ಮತ್ತು ಎಲ್ಲ ಪದಾರ್ಥಗಳು ಬೇಗ ಕೈಗೆ ಸಿಗುತ್ತೆ। ಅದೇ ರೀತಿ ಈ ಪಲಾವ್ ಮಾಡಿದಾಗಲೂ ಕೂಡ ಪಲಾವ್ ಸಾಮಾನು ಹಾಕಿ ಹಾಕ್ತೀವಿ,
ಅದಕ್ಕೂ ಕೂಡ ನೀವು ಈ ರೀತಿ ಒಂದು ಪ್ಲಾಸ್ಟಿಕ್ ಡಬ್ಬಿ ಅಥವಾ ಸ್ಟೀಲ್ ಡಬ್ಬಿ ಯಾವುದಾದ್ರೂ ಸರಿ ಇಟ್ಕೊಂಡು ಚಕ್ಕೆ ಲವಂಗ ಏಲಕ್ಕಿ ಎಲ್ಲವನ್ನೂ ಈ ರೀತಿ ಸಪ್ರೇಟ್ ಸಪ್ರೇಟ್ ಆಗಿ ಇಟ್ಕೊಂಡಾಗ ನಿಮಗೆ ಯಾವುದು ಬೇಕೋ ಅದನ್ನು ಆರಾಮಾಗಿ ತೆಗೆದು ಹಾಕ್ಬಿಡ್ಬೋದು ನಿಮಗೆ ತೊಂದರೆ ಕೂಡ ಆಗಲ್ಲ ಕೆಲವೊಂದು ಸರಿ ಏನು ಮಾಡ್ತೀವಿ ಎಲ್ಲವನ್ನೂ ಮಿಕ್ಸ್ ಮಾಡಿ ಒಂದೇ ಡಬ್ಬಿಲಿ ಇಟ್ಕೊಂಡ್ಬಿಡ್ತೀವಿ ಆಗ ತುಂಬ ಕಷ್ಟ ಆಗುತ್ತೆ ನೋಡಿ ಇದರಲ್ಲೇ ನಾನು ಕೇಸರಿನ ಕೂಡ ಇಟ್ಕೊಂಡಿದ್ದೀನಿ ಸ್ವೀಟು ಏನಾದರೂ ಮಾಡುವಾಗ ಅನುಕೂಲ ಆಗುತ್ತೆ ಅಂತ ಕೇಸರಿ ಜೊತೆಗೆ ಸ್ವೀಟ್ ಅಂದಮೇಲೆ ಏಲಕ್ಕಿ ಇರಬೇಕು ಇದಿಷ್ಟೇ ಅಂತಲ್ಲ ನಿಮಗೆ ಯಾವ ಮಸಾಲೆ ಪದಾರ್ಥನ ನೀವು ಜಾಸ್ತಿ ಉಪಯೋಗಿಸ್ತೀರಾ ಅದನ್ನು ಇದರೊಳಗೆ ಹಾಕ್ಕೋಬೋದು ನಾನಿಲ್ಲಿ ಮರಾಠಿ ಮೊಗ್ಗು ಏಲಕ್ಕಿ ಲವಂಗ ಈ ರೀತಿ ನಾನು ಯಾವುದು ಉಪಯೋಗಿಸ್ತೀನೋ ಹೆಚ್ಚಿಗೆ ಅದನ್ನು ಇಟ್ಕೊಂಡಿದ್ದೀನಿ ಹಾಗೆಯೇ ನೀವು ನಿಮಗೆ ಯಾವುದು ಬೇಕೋ ಅದನ್ನು ಇಟ್ಕೋಬೋದು ಈಗ ನಾನು ತೋರಿಸಿರೋವಂಥ ಈ ಮೂರು ಡಬ್ಬಿಗಳನ್ನು ನಿಮಗೆ ಟೈಮ್ ಸೇವಿಂಗ್ ಮಾಡುತ್ತೆ ಹಾಗೆ ಬಾಕ್ಸ್ಗಳನ್ನ ತೆಗೆದು ಅದೇ ಜಾಗಕ್ಕೆ ಇಡೋದನ್ನು ತಪ್ಪಿಸುತ್ತೆ ಆರ್ಗನೈಸ್ ಆಗಿ ಕೂಡ ಇರುತ್ತೆ ಅಲ್ವಾ ಈ ರೀತಿ ಒಂದು ಮೂರು ಡಬ್ಬಿಗಳನ್ನ ನಾವು ನಮಗೆ ಅನುಕೂಲ ಹೇಗೆ ಬೇಕೋ ಹಾಗೆ ಮಾಡಿಟ್ಕೊಂಡಾಗ ಕಿಚನ್ನಲ್ಲಿ ಕೆಲಸ ಕೂಡ ಸುಲಭ ಆಗುತ್ತೆ ಈಗ ಅದೇ ರೀತಿ ಎಲ್ಲರ ಮನೆಯಲ್ಲೂ ಕಾಳುಗಳನ್ನ ತಂದು ಸ್ಟಾಕ್ ಇಟ್ಕೋತೀವಿ ಈಗ ತೊಗರಿಬೇಳೆ ಆಗಿರ್ಬೋದು ಕಡಲೆಬೇಳೆ ಕಡಲೆಕಾಳು ಇಟ್ಟು ಒಂದು 15-20 ದಿನ ಆಗ್ತಾ ಇದ್ದಂಗೆ ಇದರಲ್ಲಿ ಹುಳುಗಳು ಬರೋಕ್ಕೆ ಶುರುವಾಗ್ಬಿಡುತ್ತೆ ಅಂಥ ಟೈಮಲ್ಲಿ ಇದಕ್ಕೆ ಒಣಮೆಣಸಿನ್ಕಾಯಿನ ಹಾಕಿ ಇಟ್ಕೊಂಡಾಗ ನಿಮಗೆ ಹುಳುಗಳು ಅವಾಯ್ಡ್ ಆಗುತ್ತೆ ಇಲ್ಲ ಅಂದರೆ ನಿಮಗೆ ಬೇವಿನ ಸೊಪ್ಪೇನಾದರೂ ಸಿಗೋದಿದ್ರೆ ಬೇವಿನ ಸೊಪ್ಪನ್ನು ಒಣಗಿಸ್ಬಿಟ್ಟು ಅದನ್ನು ಕೂಡ ಇದ್ರ ಜೊತೆಗೆ ಉಪಯೋಗಿಸ್ಕೋಬೋದು ಅದಿಲ್ಲ ಅಂದರೆ ಪಲಾವ್ ಎಲೆ ನಾವು ಪಲಾವ್ ಮಾಡೋವಾಗೆಲ್ಲ ತಂದಿಟ್ಕೋತೀವಲ್ಲ ಅದನ್ನು ಕೂಡ ಇದ್ರ ಜೊತೆಗೆ ಹಾಕಿಟ್ಕೊಂಡಾಗ ನಿಮಗೆ ಆ ಹುಳುಗಳ ಸಮಸ್ಯೆ ಇರೋದಿಲ್ಲ ಕಾಳುಗಳನ್ನ ನೀವು 2-3 ತಿಂಗಳು ಕೂಡ ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೋಬೋದು ಎಲ್ಲರ ಮನೆಯಲ್ಲೂ ದೋಸೆಗೆ ಒಂದು ಹೆಂಚು ಹಾಗೆ ರೊಟ್ಟಿ ಮಾಡೋದಕ್ಕೆ ಮತ್ತೊಂದು ಹೆಂಚು ಚಪಾತಿ ಮಾಡೋದಕ್ಕೆ ಒಂದು ಹೆಂಚು ಹೀಗೆ ಸಪ್ರೇಟ್ ಸಪ್ರೇಟಾಗಿ ನಾವು ಹೆಂಚುಗಳನ್ನ ತಂದು ಇಟ್ಕೊಂಡಿರ್ತೀವಿ ಈಗ ನೋಡಿ ನಾನು ದೋಸೆ ಇಡ್ಲಿಗಾಯಿತು ಈಗ ಏನಾದರೂ ಸುಟ್ಕೋಬೇಕು ಗ್ಯಾಸ್ ಮೇಲೆ ಅಂದರೆ ಅದಕ್ಕೊಂದು ಈಗ ಫಿಶ್ ಎಲ್ಲ ಫ್ರೈ ಮಾಡಬೇಕು ಅಂದರೆ ಅದಕ್ಕೊಂದು ಹೆಂಚು ಹೀಗೆ ಪ್ರತಿಯೊಂದಕ್ಕೂ ಸಪ್ರೇಟ್ ಸಪ್ರೇಟಾಗಿ ತಂದು ಈ ರೀತಿ ಒಂದ್ರ ಮೇಲೊಂದು ಇಟ್ಟು ಇಟ್ಕೊಂಡು ಬಿಡ್ತೀವಿ ಅಂಥ ಟೈಮಲ್ಲಿ ನಾನ್ ಸ್ಟಿಕ್ ಆದರೆ ಸ್ಕ್ರ್ಯಾಚಸ್ ಆಗೋ ಸಾಧ್ಯತೆ ಇರುತ್ತೆ ಹಾಗೆ ತೊಗೊಳ್ಳುವಾಗ ಕೂಡ ಕಷ್ಟ ಆಗುತ್ತೆ ಇದ್ರ ಜೊತೆಗೆ ಎಲ್ಲರ ಮನೆಯಲ್ಲೂ ಚಪಾತಿ ಮಣೆ ಅಂತೂ ಲಟ್ಸೋದಕ್ಕೆ ಇದ್ದೇ ಇರುತ್ತೆ ಇದನ್ನೆಲ್ಲ ನಾನು ಹೇಗೆ ಆರ್ಗನೈಸ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಇದು ನೋಡಿ ನೀವು ನೋಡ್ತಾ ಇರೋದು ಇದು ಪ್ಲೇಟ್ಗಳು ಹಾಗೆ ತಟ್ಟೆ ಇಟ್ಕೊಳ್ಳೋ ಅಂಥ ಒಂದು ಸಿಂಪಲ್ಲು ತಟ್ಟೆ ಸ್ಟ್ಯಾಂಡು ನಿಮಗೆ ಸ್ಟೀಲ್ ಪಾತ್ರೆ ಅಂಗಡಿನಲ್ಲಿ ಇದು ಸುಮಾರು 250-300 ರೂಪಾಯಿಗೆಲ್ಲ ಈ ರೀತಿ ಒಂದೊಂದು ಸ್ಟ್ಯಾಂಡ್ಗಳನ್ನ ಸಿಕ್ಬಿಡುತ್ತೆ ಇದನ್ನು ನೀವು ಬರೀ ತಟ್ಟೆ ಹಿಡೋದಕ್ಕೆ ಅಂತ ಉಪಯೋಗಿಸೋದಷ್ಟೇ ಅಲ್ಲ ಇದನ್ನು ಈ ರೀತಿ ಹೆಂಚುಗಳನ್ನ ಇಟ್ಕೊಳ್ಳೋದಕ್ಕೆ ಕೂಡ ಉಪಯೋಗಿಸ್ಕೋಬೋದು ಆಗ ಏನಾಗುತ್ತೆ ಅಂದರೆ ನೀವು ಈ ರೀತಿ ಹೆಂಚುಗಳನ್ನ ಇಟ್ಟಾಗ ಒಂದಕ್ಕೊಂದು ತಾಕೋದು ಕೂಡ ಅವಾಯ್ಡ್ ಆಗುತ್ತೆ ಸ್ಕ್ರ್ಯಾಚಸ್ ಆಗೋದು ಅವಾಯ್ಡ್ ಆಗುತ್ತೆ ಹಾಗೆ ನಿಮಗೆ ಯಾವ ಹೆಂಚು ಬೇಕೋ ಅದನ್ನು ಸುಲಭವಾಗಿ ತಗೋಬೋದು ಮತ್ತು ಆರ್ಗನೈಸ್ ಆಗಿ ಕೂಡ ಇರುತ್ತೆ ಹೆಂಚು ಬಿಸಿ ಇದ್ದಾಗ ಕೂಡ ಡೈರೆಕ್ಟಾಗಿ ಇದರೊಳಗಡೆ ಇಟ್ಕೊಂಡಾಗ ಕೂಡ ಏನೂ ತೊಂದರೆ ಆಗಲ್ಲ ಈಗ ಮಕ್ಕಳೆಲ್ಲ ಇದ್ದಾಗ ಮನೆಯಲ್ಲಿ ಅದನ್ನು ತಣ್ಣಗಾಗೋದಕ್ಕೆಲ್ಲೋ ಸಪ್ರೇಟಾಗಿ ಇಡೋ ಬದಲು ಇದ್ರ ಜೊತೆಗೆ ಕೂಡ ಇಟ್ಕೋಬೋದು ಹಾಗೆ ಚಪಾತಿ ಮಣೆನ ಕೂಡ ಇದ್ರ ಜೊತೆಗೆ ಇಟ್ಕೊಂಡಾಗ ನಿಮಗೆ ಎಲ್ಲದೂ ಒಂದೇ ಜಾಗದಲ್ಲಿ ಸಿಗುತ್ತೆ ಹಾಗೆ ನೀಟಾಗಿ ಕೂಡ ಕಾಣುತ್ತೆ ಒಂದ್ರ ಮೇಲೊಂದು ಇಟ್ಟು ತಗೊಳ್ಳುವಾಗ ಅದು ಏನಾದರೂ ಈ ತೂಕ ಇರೋದ್ರಿಂದ ಕಾಲ್ ಮೇಲೆಲ್ಲ ಬಿದ್ದಾಗ ತುಂಬ ತೊಂದರೆ ಆಗುತ್ತೆ ಈ ರೀತಿ ಆರ್ಗನೈಸ್ ಮಾಡಿ ನೀವು ಇಟ್ಕೋಬೋದು ಈ ಪ್ಲೇಟ್ ಸ್ಟ್ಯಾಂಡ್ನ ಬರೀ ಪ್ಲೇಟ್ ಇಡೋಕ್ಕೆ ಅಂತ ಉಪಯೋಗಿಸ್ಕೋಬೇಕು ಅಂತ ಏನಿಲ್ಲ ಅಲ್ವಾ ಈ ರೀತಿ ಹೆಂಚುಗಳನ್ನ ಕೂಡ ಇಟ್ಕೋಬೋದು ಇದೆಲ್ಲ ನಮ್ಮ ಕ್ರಿಯೇಟಿವಿಟಿ ಅಷ್ಟೇ ಈಗ ಎಲ್ಲರ ಮನೆಯಲ್ಲೂ ಹೊಸ ಪಾತ್ರೆ ತಂದೆ ತರ್ತೀವಿ ಅದರ ಮೇಲೆ ಸ್ಟಿಕ್ಕರ್ ಇರುತ್ತೆ ಈ ಸ್ಟಿಕ್ಕರ್ಗಳನ್ನ ಹೇಗೆ ಸುಲಭವಾಗಿ ತೆಗೆಯೋದು ಅಂತ ನೋಡೋಣ ಸ್ಟಿಕ್ಕರ್ ಇರೋವಂಥ ಭಾಗನ ಗ್ಯಾಸ್ ಮೇಲಿಟ್ಟು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಅದು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಅದಕ್ಕೆ ಯಾವುದಾದ್ರೂ ಒಂದು ಶಾರ್ಪ್ ಎಡ್ಜ್ ಇರೋವಂಥ ಚಾಕು ಏನಾದರೂ ತೊಗೊಂಡು ಸೈಡಲ್ಲಿ ಒಂದು ಸ್ವಲ್ಪ ತೆಗೆದ್ರೆ ಸಾಕು ನೋಡಿ ಎಷ್ಟು ಸುಲಭನಾಗಿ ಸ್ಟಿಕ್ಕರೆಲ್ಲ ತೆಗೆದು ಬಿಡ್ಬೋದು ಆದರೆ ನೀವು ಇದನ್ನು ತೊಳೆಯೋದಕ್ಕೆ ಮುಂಚೆ ತೊಗೋಬೇಕು ಇನ್ ಕೇಸ್ ಪೇಪರ್ದೇನಾದರೂ ಸ್ಟಿಕ್ಕರ್ ಅಂಟಿಸಿದರೆ ನೀರಲ್ಲಿ ನೆಂದಾಗ ಈ ರೀತಿ ಮಾಡಿದಾಗ ಅದು ನೀಟಾಗಿ ಬರಲ್ಲ ಹಾಗಾಗಿ ಹೊಸದಾಗಿ ತಂದಿದ ತಕ್ಷಣನೇ ನೀವು ಬಿಸಿ ಮಾಡಿಕೊಂಡು ತೆಗೆದು ಬಿಡಬೇಕಾಗತ್ತೆ ಯಾವುದೇ ಶ್ರಮ ಇಲ್ಲದೆ ಸ್ಕ್ರ್ಯಾಚಸ್ ಇಲ್ಲದೆ ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ನೋಡಿ ಎಷ್ಟು ಚೆನ್ನಾಗಿ ಸ್ಟಿಕ್ಕರ್ ಬಂದುಬಿಡ್ತಲ್ವ ಇದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋದೆ
ಆದರೆ ಸ್ಟಿಕ್ಕರ್ ತೆಗೆದ ಮೇಲೆ ನೋಡಿ ಇಲ್ಲಿ ನಿಮಗೆ ಕಾಣ್ತಾ ಇದೆ ಈ ಅಂಟನ್ನು ಹೇಗೆ ಹೋಗಿಸೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದಕ್ಕೆ ನಾವು ಸಾಮಾನ್ಯವಾಗಿ ಯಾವ ಎಣ್ಣೆ ಉಪಯೋಗಿಸ್ತೀವಿ ಅಡುಗೆಗೆ ಅದನ್ನೇ ಒಂದು ಅರ್ಧ ಸ್ಪೂನಷ್ಟು ಆ ಗಮ್ ಇರೋ ಜಾಗಕ್ಕೆ ಹಾಕ್ಕೋಬೇಕು. ಇದರ ಜೊತೆಗೇನೇ ಮನೆಯಲ್ಲಿ ರೆಗ್ಯುಲರಾಗಿ ನಾವು ಯಾವುದು ಅಡುಗೆ ಸೋಡಾ ಉಪಯೋಗಿಸ್ತೀವಿ ಈ ಬಜ್ಜಿ ಬೊಂಡಕ್ಕೆಲ್ಲ ಅದನ್ನು ಆ ಎಣ್ಣೆ ಮೇಲೆ ಸ್ಪ್ರಿಂಕಲ್ ಮಾಡ್ಕೋಬೇಕು. ಸ್ವಲ್ಪ ಒಂದಂದರೆ ಒಂದು ಕಾಲು ಸ್ಪೂನಷ್ಟು ಹಾಕ್ಕೋಬೇಕು. ಇದನ್ನು ಹೊಸ ಪಾತ್ರೆಗೆ ಮಾಡಬೇಕು ಅಂತ ಏನಿಲ್ಲ, ಹಳೆಯದರಲ್ಲೂ ಕೂಡ ಪಾತ್ರೆ ಹಳೆಯದಾದರೂ ಆ ಅಂಟೋಗಿರಲ್ಲ, ಅಂಥ ಟೈಮಲ್ಲಿ ಕೂಡ ನೀವು ಈ ರೀತಿ ಫಾಲೋ ಮಾಡ್ಕೋಬೋದು. ಈ ಸೋಡಾನೂ ಮತ್ತು ಎಣ್ಣೆನ ಸ್ವಲ್ಪ ಸ್ಪ್ರೆಡ್ ಮಾಡಿ ಒಂದು 10 ನಿಮಿಷ ಬಿಟ್ಬಿಟ್ಟು ಯಾವುದಾದ್ರೂ ಸ್ಕ್ರಬ್ಬರಿಂದ ಲೈಟಾಗಿ ಅದನ್ನು ಈ ರೀತಿ ಉಜ್ಜಿಕೊಂಡ್ರೆ ಸಾಕು, ಆ ಸ್ಟಿಕ್ಕರ್ದು ಅಂಟು ಏನಿದೆ ಅದು ಪೂರ್ತಿ ಹೊಟ್ಟೋಗ್ಬಿಡುತ್ತೆ, ಪಾತ್ರೆ ಕೂಡ ಒಂದು ಸ್ವಲ್ಪನೂ ಸ್ಕ್ರ್ಯಾಚ್ ಇಲ್ದಂಗೆ ಕ್ಲೀನ್ ಆಗುತ್ತೆ. ನೋಡಿ ಈಗ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಸ್ಟಿಕ್ಕರ್ ಕಲೆ ಆಗಲಿ ಅಂಟಾಗಲಿ ಒಂದು ಸ್ವಲ್ಪ ಕೂಡ ಇಲ್ಲ, ಎಷ್ಟು ನೀಟಾಗಿ ಸುಲಭನಾಗಿ ಹೋಗಿದೆ ಅಲ್ವಾ. ನಾವು ಪಾತ್ರೆಗಳನ್ನ ಎಷ್ಟೇ ನೀಟಾಗಿ ತೊಳಿಲಿ ಈ ಹ್ಯಾಂಡಲ್ಗಳ ಹತ್ರ ಮತ್ತು ಆ ಕುಕ್ಕರ್ ವೇಟ್ ಇಡೋ ಜಾಗದಲ್ಲೆಲ್ಲ ಒಂದು ಸ್ವಲ್ಪನಾದರೂ ಕರೆ ಉಳ್ಕೊಂಡು ಬಿಡುತ್ತೆ, ಅದನ್ನು ಉಜ್ಜೋದಿಕ್ಕಾಗಲ್ಲ. ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂದರೆ ನಿಮಗೆ ಈ ಪ್ರಾವಿಷನ್ ಸ್ಟೋರ್ಗಳಲ್ಲಿ ಮತ್ತು ಸ್ಟೀಲ್ ಪಾತ್ರೆ ಅಂಗಡಿಗಳಲ್ಲಿ ಈ ರೀತಿ ಸೆಟ್ ಆಫ್ 3 ಬ್ರಷಸ್ ಇರೋದು ನಿಮಗೆ ಸಿಗುತ್ತೆ. ಇದರಲ್ಲಿ ಸ್ಪೆಷಾಲಿಟಿ ಏನು ಅಂದರೆ ಒಂದೊಂದು ಬ್ರಷ್ಷು ನಿಮಗೆ ಒಂದೊಂದು ರೀತಿ ಇರುತ್ತೆ. ನಾನು ಆಗಲೇ ಇದನ್ನು ಒಂದು ಸೆಟ್ನ ಉಪಯೋಗಿಸ್ತಾ ಇದ್ದೀನಿ. ಇದು ಒಂದು ನಿಮಗೆ ಸಾಫ್ಟ್ ಬ್ರಿಸಲ್ಸ್ ಇರುತ್ತೆ, ಅಂದರೆ ಸಾಫ್ಟಾಗಿರುತ್ತೆ. ಇನ್ನೊಂದು ಬ್ರಾಸಲ್ಲಿರುತ್ತೆ, ತುಂಬ ಹಾರ್ಡಾಗಿರುತ್ತೆ, ಉಪಯೋಗಿಸುವಾಗ ಹುಷಾರಾಗಿರಬೇಕು. ಹಾಗೆ ಇನ್ನೊಂದು ಸ್ಟೀಲ್ ಬ್ರಷ್ ಇರುತ್ತೆ. ನಿಮಗೆ ಯಾವುದು ಸೂಕ್ತ ಅನಿಸುತ್ತೋ ಆ ಬ್ರಷ್ನ ನೀವು ಉಪಯೋಗಿಸ್ಕೋಬೋದು. ಅದನ್ನು ಜಸ್ಟ್ ಒಂದು ಸ್ವಲ್ಪ ಸೋಪ್ ನೀರಲ್ಲಿ ಬ್ರಷ್ನ ಎದ್ದುಬಿಟ್ಟು ಎಲ್ಲಿ ಕರೆ ಆಗಿದೆಯೋ ಅಲ್ಲಿ ನೀವು ಉಜ್ಜಿಕೊಂಡಾಗ ಕರೆ ಕಟ್ಟಿರೋದೆಲ್ಲ ನೀಟಾಗಿ ರಿಮೂವ್ ಆಗಿಬಿಡುತ್ತೆ. ಹಾಗೇ ನಿಮಗೆ ಪಾತ್ರೆಗಳು ಸೈಡಲ್ಲೆಲ್ಲ ಕ್ಲೀನಾಗಿ ಕೂಡ ಇರುತ್ತೆ. ನೋಡಿ ಈಗ ನಾನು ಸ್ವಲ್ಪ ಆ ಸೋಪ್ ಸಲ್ಯೂಷನ್ ಹಾಕ್ಕೊಂಡು ಉಜ್ತಾ ಇದ್ದೀನಿ, ಎಷ್ಟು ಗಲೀಜೆಲ್ಲ ಈಚೆ ಬರ್ತಾ ಇದೆ ಅಲ್ವಾ. ಈ ರೀತಿ ಆವಾಗವಾಗ ನೀವು ಮಾಡಿಕೊಂಡಾಗ ಪಾತ್ರೆ ಕ್ಲೀನಾಗಿರುತ್ತೆ. ಇಲ್ಲಾಂದರೆ ಈ ಸೈಡಲ್ಲೆಲ್ಲ ಕರೆ ಕಟ್ಕೊಂಡು ಪಾತ್ರೆಗಳು ತುಂಬ ಹಳೆದಾದಾಗ ಅನಿಸುತ್ತೆ, ನೋಡೋಕ್ಕೆ ಕೂಡ ಚೆನ್ನಾಗಿರಲ್ಲ. ಈ ಬ್ರಷ್ಗಳು ಏನು ತುಂಬ ಕಾಸ್ಟ್ಲಿ ಕೂಡ ಏನಿಲ್ಲ, ನಿಮಗೆ 100 ರೂಪಾಯಿ ಒಳಗಡೆ ಸಿಕ್ಕಿಬಿಡುತ್ತೆ. ಇಲ್ಲ ಅಂದರೆ ನಿಮಗೆ ಇನ್ ಕೇಸ್ ಸಿಗಲಿಲ್ಲ ಅಂದರೆ ನೀವು ಅಮೆಝಾನಲ್ಲಿ ಕೂಡ ಸರ್ಚ್ ಮಾಡಿದ್ರೆ ನಿಮಗೆ ಈ ರೀತಿ ಬ್ರಷಸ್ ಸಿಗುತ್ತೆ. ನೋಡಿ ಈಗ ಪಾತ್ರೆ ಎಷ್ಟು ಕ್ಲೀನ್ ಆಯ್ತಲ್ಲ. ಈಗ ಎಲ್ಲರ ಮನೆಯಲ್ಲೂ ಪಾತ್ರೆ ಉಜ್ಜೋದಕ್ಕೆ ವಿಮ್ ಲಿಕ್ವಿಡ್ಡು ಅಥವಾ ಬೇರೆ ಯಾವುದಾದ್ರೂ ಸೋಪ್ ಸಲ್ಯೂಷನ್ನ ನಾವು ತೊಗೊಂಡು ಬರ್ತೀವಿ. ಆದರೆ ಆ ಡಬ್ಬಿ ಖಾಲಿ ಆದಮೇಲೆ ಆ ಬಾಟಲ್ನ ಏನು ಮಾಡ್ತೀವಿ ನಾವು ಬಿಸಾಕ್ಬಿಡ್ತೀವಿ. ಅದರ ಬದಲಾಗಿ ಆ ವಿಮ್ ಲಿಕ್ವಿಡ್ಡು ಡಬ್ಬಿ ಖಾಲಿ ಆದಮೇಲೆ ಅದಕ್ಕೆ ನೀವು ಎಣ್ಣೆ ಹಾಕಿಟ್ಕೊಂಡಾಗ ಈ ದೀಪಕ್ಕೆ ಅಥವಾ ಅಡುಗೆಗೆ ಎಲ್ಲ ಎಣ್ಣೆ ಉಪಯೋಗಿಸುವಾಗ ಇದರಲ್ಲಿ ನೀವು ಹಾಕ್ಕೋಬೋದು. ಏನು ಅಡ್ವಾಂಟೇಜ್ ಇದರಲ್ಲಿ ಅಂದರೆ ನಿಮಗೆ ಒಂದು ಸ್ವಲ್ಪ ಕೂಡ ಎಣ್ಣೆ ಚೆಲ್ಲೋದಿಲ್ಲ, ನೀಟಾಗಿ ಕೂಡ ಇರುತ್ತೆ. ನೋಡಿ ಈಗ ಇದರಲ್ಲಿ ನಾನು ದೀಪಕ್ಕೆ ಎಣ್ಣೆನ ಹಾಕಿಟ್ಕೊಂಡಿದ್ದೀನಿ. ಈ ದೀಪಕ್ಕೆಲ್ಲ ಎಣ್ಣೆ ಹಾಕೋವಾಗ ಸಾಮಾನ್ಯಕ್ಕೆ ಚೆಲ್ಲೋಗ್ಬಿಡುತ್ತೆ, ಆದರೆ ಇದರಲ್ಲಿ ಈ ಸೇಫ್ ಪ್ರೂಫ್ ಇರೋದ್ರಿಂದ ಒಂದು ಡ್ರಾಪ್ ಕೂಡ ನಿಮಗೆ ಎಣ್ಣೆ ಚೆಲ್ಲೋದಿಲ್ಲ. ಇದನ್ನು ಈ ಬಾಟಲ್ನ ಬಿಸಾಕೋ ಬದಲು ರೀಯೂಸ್ ಮಾಡ್ದಂಗೆ ಕೂಡ ಆಗತ್ತಲ್ವಾ, ಹಳೇದಾದಾಗ ಇದನ್ನು ಬಿಸಾಕ್ಬೋದು ನಿಮಗೆ, ಆಗ ಆ ಅಂಟು ತೊಳೆಯೋದು ಕೂಡ ತಪ್ಪತ್ತೆ. ನೀವು ಅನ್ಕೋಬೋದು ಇದೇನಪ್ಪ ಶ್ಯಾಂಪು ಬಾಟಲ್ನ ಸಿಂಕ್ ಪಕ್ಕ ಇಟ್ಕೊಂಡಿದ್ದೀನಿ ಅಂತ. ನಾನು ಶ್ಯಾಂಪು ಖಾಲಿ ಆದಮೇಲೆ ಆ ಬಾಟಲ್ನ ಬಿಸಿ ಹಾಕ್ತೇನೆ, ಅದರೊಳಗಡೆ ನಾನು ಉಪಯೋಗಿಸೋವಂಥ ವಿಮ್ ಜೆಲ್ ಲಿಕ್ವಿಡ್ನ ಇದರಲ್ಲಿ ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ. ಈ ರೀತಿ ಸ್ಟೋರ್ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮಗೆ ಪಾತ್ರೆ ತೊಳೆಯುವಾಗ ಉಪಯೋಗಿಸೋದಕ್ಕೆ ಆ ಜೆಲ್ನ ತುಂಬ ಸುಲಭ ಆಗುತ್ತೆ. ಹೇಗೆ ಅಂತೀರಾ? ಈಗ ವಿಮ್ ಲಿಕ್ವಿಡ್ದು ಬಾಟಲ್ನಲ್ಲಿ ನಾವು ಹಾಗೆ ಇಟ್ಕೊಂಡು ಉಪಯೋಗಿಸ್ದಾಗ ಒಂದು ಕೈನಲ್ಲಿ ಬಾಟ್ಲ್ ಇಟ್ಕೋಬೇಕು, ಇನ್ನೊಂದು ಸರಿ ಈ ರೀತಿ ಪ್ರೆಸ್ ಮಾಡಿಕೊಂಡು ಪ್ರತಿ ಸರಿನೂ ನಾವು ಆ ಜೆಲ್ಲನ್ನು ತೊಗೋಬೇಕಾಗುತ್ತೆ. ಆದರೆ ಈ ರೀತಿ ನೀವು ಕ್ಯಾಪ್ ಇರೋವಂಥ ಯಾವುದಾದ್ರೂ ಶಾಂಪು ಬಾಟಲ್ನ ಉಪಯೋಗಿಸ್ದಾಗ ಡೈರೆಕ್ಟ್ ಹಾಗೇ ಒಂದು ಸ್ವಲ್ಪ ಸ್ಕ್ವೀಸ್ ಮಾಡಿಕೊಂಡ್ರೆ ಸಾಕು, ನಿಮಗೆ ಒಂದು ಡ್ರಾಪ್ ಬೇಕಾ ಎರಡು ಡ್ರಾಪ್ ಬೇಕಾ ಜೆಲ್ನ ನೀವು ಉಪಯೋಗಿಸ್ಕೋಬೋದು. ಇಲ್ಲ ನಾವು ಡೈಲ್ಯೂಟ್ ಮಾಡ್ಕೊಂಡು ಉಪಯೋಗಿಸ್ತೀವಿ ಅಂತ ಅನ್ನೋವಾಗ ಕೂಡ ಡೈಲ್ಯೂಟ್ ಮಾಡಿ ಈ ರೀತಿ ನೀವು ಬಾಟ್ಲಲ್ಲಿ ಸ್ಟೋರ್ ಮಾಡಿಕೊಂಡಾಗ ನಿಮಗೆ ಎಷ್ಟು ಬೇಕೋ ಅಷ್ಟನ್ನೇ ಉಪಯೋಗಿಸ್ಕೋಬೋದು, ವೇಸ್ಟ್ ಆಗೋದು ಕೂಡ ತಪ್ಪುತ್ತೆ. ನೋಡಿ ಈಗ ಈ ರೀತಿ ಉಪಯೋಗಿಸ್ಕೊಂಡ್ರೆ ಈ ಶ್ಯಾಂಪು ಬಾಟಲ್ನ ಬಿಸಾಕದೆ ಎಷ್ಟು ಅನುಕೂಲ ಆಗುತ್ತಲ್ವಾ, ಹಾಗೆ ನೀಟಾಗಿ ಕೂಡ ಇರುತ್ತೆ ನೋಡೋದಕ್ಕೆ.
ಈಗ ಪಾತ್ರೆ ತೊಳೆದಿದ್ದೆಲ್ಲ ಆಯಿತು, ಇನ್ನೇನಪ್ಪ ಸಿಂಕ್ ಲೈನ್ ಮಾಡಿದ್ರೆ ಕೆಲಸ ಮುಗೀತು ಅಂತ ಅನ್ಕೋತೀವಲ್ವಾ. ಆದರೆ ಕೆಲವೊಂದು ಸರಿ ಏನಾಗ್ಬಿಡುತ್ತೆ, ಈ ಸಿಂಕ್ನ ನಾವು ಎಷ್ಟೇ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಅದರಿಂದ ವಾಸನೆ ಬರ್ತಾ ಇರುತ್ತೆ. ಇಲ್ಲ ಏನಾಗುತ್ತೆ, ಸಿಂಕು ಒಂದೊಂದು ಸರಿ ಕಟ್ಕೊಂಡು ಬಿಡುತ್ತೆ, ಮತ್ತು ಆ ಸಿಂಕಿಂದನೇ ಮೇನ್ ನಿಮಗೆ ಜಿರಳೆಗಳು ಎಲ್ಲ ಬರೋದು. ಅದಕ್ಕೇನು ಮಾಡಬೇಕು ಅಂದರೆ, ಒಂದು ಅರ್ಧ ಸ್ಪೂನಷ್ಟು ಅಡುಗೆಗೆ ಬಳಸುವಂಥ ಸೋಡನ್ನು ಸಿಂಕಿಗೆ ಹಾಕ್ಕೋಬೇಕು. ಇದನ್ನು ನೀವು ಎರಡು ದಿನಕ್ಕೊಂದು ಸರಿ ಮಾಡಿದ್ರೂ ಸಾಕು. ಸೋಡಾ ಹಾಕ್ಕೊಂಡು ಚೆನ್ನಾಗಿ ಕಾದಿರೋವಂಥ ನೀರನ್ನು ನೀವು ಆ ಸಿಂಕ್ಗೆ ಹಾಕ್ಕೋಬೇಕಾಗತ್ತೆ. ಇದರಿಂದ ಏನಾಗುತ್ತೆ, ಆ ಪೈಪ್ನಲ್ಲಿ ಏನಾದರೂ ಕಸ ಕಟ್ಕೊಂಡಿದ್ರೆ ಅದು ನಿಮಗೆ ಪೈಪ್ನ ಕ್ಲಿಯರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಜಿರಳೆಗಳು ಅವಾಯ್ಡ್ ಆಗುತ್ತೆ, ಸ್ಮೆಲ್ ಕೂಡ ಬರೋದಿಲ್ಲ ನಿಮಗೆ. ಅದೇ ರೀತಿ ಎಲ್ಲ ಕೆಲಸ ಆದಮೇಲೆ ಸ್ಕ್ರಬ್ನ ಕೂಡ ನಾವು ಅಷ್ಟೇ ನೀಟಾಗಿ ಇಟ್ಕೊಳ್ಳೋದು ತುಂಬ ಮುಖ್ಯ. ಯಾಕಂದರೆ ಸ್ಕ್ರಬ್ನಲ್ಲೇ ಜಾಸ್ತಿ ಬ್ಯಾಕ್ಟೀರಿಯಾಗಳು ಫಾರ್ಮ್ ಆಗೋದು. ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂದರೆ, ಒಂದು ಬಟ್ಲ್ ನೀರಿಗೆ ಚೆನ್ನಾಗಿ ಕಾದಿರೋಂಥ ನೀರನ್ನು ಹಾಕ್ಕೋಬೇಕು. ನೀರನ್ನು ಹಾಕ್ಕೊಂಡು ನೀವು ಯಾವುದು ಪಾತ್ರೆ ತೊಳೆಯೋಕ್ಕೆಲ್ಲ ಉಪಯೋಗಿಸ್ತೀರೋ, ಸೋಪ್ ಆಗಲಿ ಅಥವಾ ಜೆಲ್ ಆಗಲಿ, ಒಂದು ಎರಡು ಮೂರು ಡ್ರಾಪ್ ಅಷ್ಟು ಆ ಬಿಸಿ ನೀರಿಗೆ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಉಪಯೋಗಿಸೋ ಅಂಥ ಸ್ಕ್ರಬ್ಗಳನ್ನ ಮಿನಿಮಮ್ ಒಂದು ಕಾಲು ಗಂಟೆ ಆದರೂ ಅದರಲ್ಲಿ ನೆನೆಯೋದಕ್ಕೆ ಬಿಡಬೇಕು. ಅದು ನೆನೆಸಿದಾಗ ಏನಾಗುತ್ತೆ, ಆ ಬಿಸಿ ನೀರಲ್ಲಿ ಅದರಲ್ಲಿ ಇರೋವಂಥ ಬ್ಯಾಕ್ಟೀರಿಯಾಗಳೆಲ್ಲ ಸತ್ತೋಗುತ್ತೆ, ಹಾಗೆ ಸ್ಕ್ರಬ್ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ. ನಂತರ ಇದನ್ನು ತೆಗೆದುಬಿಟ್ಟು ಚೆನ್ನಾಗಿ ಒಂದು ಒಳ್ಳೆ ನೀರಲ್ಲಿ ತೊಳೆದ್ಬಿಟ್ಟು ಸಾಧ್ಯವಾದರೆ ಅದನ್ನು ಚೆನ್ನಾಗಿ ಒಣಗಿಸ್ಕೋಬೇಕು. ಇದನ್ನು ನೀವು ಪ್ರತಿದಿನ ರಾತ್ರಿ ಮಾಡಿಬಿಟ್ಟು ಆ ಬ್ರಷ್ನ ಅಥವಾ ಸ್ಕ್ರಬ್ನ ಒಣಗಿಸಿದಾಗ ನಿಮಗೆ ಅದರಿಂದ ವಾಸನೆ ಬರೋದು ಕೂಡ ಅವಾಯ್ಡ್ ಆಗುತ್ತೆ. ಎಲ್ಲರ ಮನೆಯಲ್ಲೂ ಒಂಥರ ನೆಗ್ಲೆಕ್ಟೆಡ್ ಪಾರ್ಟ್ ಅಂತಲೇ ಹೇಳ್ಬೋದು ಈ ಡಸ್ಟ್ಬಿನ್ನು. ಆದಷ್ಟು ನಾವು ಇದನ್ನು ಕೂಡ ನೀಟಾಗಿ ಇಟ್ಕೊಳ್ಳೋದು ತುಂಬ ಮುಖ್ಯ. ಪ್ರತಿ ಸರಿ ಕಸನೆಲ್ಲ ತೆಗೆದು ಖಾಲಿ ಆದಮೇಲೆ ಅದನ್ನು ವಾಶ್ ಮಾಡಿ ಮೊದಲು ಒಣಗಿಸ್ಬೇಕು. ನಂತರ ತಳಕ್ಕೆ ಕಲ್ಲುಪ್ಪಾಗಲಿ ಪುಡಿ ಉಪ್ಪಾಗಲಿ ಹಾಕ್ಕೋಬೇಕು. ಏನಕ್ಕೆ ಅಂದರೆ, ಇದರಿಂದ ನಿಮಗೆ ಆ ಕಸದ ಡಬ್ಬದ ವಾಸನೆ ಹೋಗುತ್ತೆ, ಜಿರಳೆಗಳು ಅವಾಯ್ಡ್ ಆಗುತ್ತೆ, ಸೊಳ್ಳೆಗಳು ಬರೋದಿಲ್ಲ. ಇದಾದಮೇಲೆ ನೀವು ಇದಕ್ಕೊಂದು ಪ್ಲಾಸ್ಟಿಕ್ ಕವರ್ ಹಾಕಿ ನೀವು ಉಪಯೋಗಿಸ್ಕೋಬೋದು. ಕೆಲವು ಕಡೆ ಏನಂದರೆ, ಈಗ ನಮ್ಮನೆಗಳ ಕಡೆ ಪ್ಲಾಸ್ಟಿಕ್ ಕವರ್ನಲ್ಲಿ ಹಸಿ ಕಸನ ಹಾಕಿಟ್ಟಾಗ ಅವನು ತೊಗೊಂಡೋಗೋದಿಲ್ಲ. ಅಂಥ ಟೈಮ್ನಲ್ಲಿ ನೀವು ರೆಗ್ಯುಲರಾಗಿ ಮನೆಯಲ್ಲಿ ಯಾವ ನ್ಯೂಸ್ ಪೇಪರ್ ಉಪಯೋಗಿಸ್ತೀರಾ ಅದನ್ನೇ ಕವರ್ ಥರ ನೀವು ಫೋಲ್ಡ್ ಮಾಡಿ ಡಸ್ಟ್ಬಿನ್ಗೆ ಹಾಕ್ಕೋಬೋದು. ಇದರಿಂದ ಏನಾಗುತ್ತೆ ಅಂದರೆ, ಆ ಡಸ್ಟ್ಬಿನ್ನಲ್ಲಿ ನಾವು ಹಸಿ ಕಸ ಹಾಕಿದಾಗ ಅದು ಮಾಯಿಶ್ಚರು ಏನಿರುತ್ತೆ, ನಾವು ಹಸಿ ಕಸದ್ದು ತೇವಾಂಶ ಅದನ್ನು ಹೀರ್ಕೊಳ್ಳುತ್ತೆ, ವಾಸನೆ ಕೂಡ ಇರೋದಿಲ್ಲ, ಮತ್ತು ಬಕೆಟ್ ಕೂಡ ಕ್ಲೀನಾಗಿರುತ್ತೆ. ಈಗ ನೋಡಿ, ನಾನು ಇದನ್ನು ಹೇಗೆ ಫೋಲ್ಡ್ ಮಾಡೋದು ಅಂತ ಕೂಡ ತೋರಿಸ್ತಾ ಇದ್ದೀನಿ. ಎರಡು ಶೀಟ್ ಇರೋವಂಥ ಒಂದು ನ್ಯೂಸ್ ಪೇಪರ್ನ ತೊಗೊಂಡು ನಾನಿಲ್ಲಿ ಹೇಗೆ ತೋರಿಸ್ತಾ ಇದ್ದೀನಿ ಅದೇ ರೀತಿ ನೀವು ಇದನ್ನು ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಇದರಿಂದ ಏನಾಗುತ್ತೆ, ನಿಮಗೆ ಕವರ್ನ ಯೂಸ್ ಮಾಡೋದು ಕೂಡ ಅವಾಯ್ಡ್ ಆಗುತ್ತೆ. ಆದಷ್ಟು ಪ್ಲಾಸ್ಟಿಕ್ನ ಕವರ್ಗಳನ್ನ ಉಪಯೋಗಿಸೋದನ್ನು ತಪ್ಪಿಸ್ಬೇಕಲ್ವಾ. ಈ ರೀತಿ ಪೇಪರ್ನಲ್ಲೇ ನೀವು ಕವರ್ ರೀತಿ ಅದನ್ನು ಫೋಲ್ಡ್ ಮಾಡಿಕೊಂಡು ಡಸ್ಟ್ಬಿನ್ಗೆ ಹಾಕಿದಾಗ ಡಸ್ಟ್ಬಿನ್ ಕೂಡ ನೀಟಾಗಿರುತ್ತೆ. ಇವತ್ತು ನಿಮಗೆ ನಾನು ಮಾಡಿರೋವಂಥ ಈ ಕೆಲವೊಂದು ಟಿಪ್ಸ್ಗಳು ಇಷ್ಟ ಆಗಿದ್ದರೆ ನೀವು ಮನೆಯಲ್ಲಿ ಫಾಲೋ ಮಾಡಿ. ಹಾಗೆ ನಿಮಗೂ ಯಾವುದಾದ್ರೂ ಟಿಪ್ಸ್ಗಳು ಗೊತ್ತಿದ್ದರೆ ಕಾಮೆಂಟ್ ಮೂಲಕ ನನಗೆ ಖಂಡಿತ ಶೇರ್ ಮಾಡಿ, ನಾನು ಕೂಡ ಕಲ್ತಂಗಾಗತ್ತೆ. ಮತ್ತಷ್ಟು ಈ ರೀತಿಯಾದಂಥ ಒಳ್ಳೆ ಒಳ್ಳೆ ಟಿಪ್ಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನೆಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಹಿಂದೆ ಕೂಡ ನಾನು ಕುಕ್ಕರ್ ಬಗ್ಗೆ ಟಿಪ್ಸ್ಗಳನ್ನ ಹೇಳಿದ್ದೀನಿ, ಆ ವಿಡಿಯೋನ ಕೂಡ ನೀವು ವಾಚ್ ಮಾಡ್ಬೋದು. ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.